ಸೌದಿ ಅರೇಬಿಯಾ ಕತಾರ್ ಅದರ ಜೊತೆಗೆ ಐಸಿಲ್ ಅಂತ ಅದು ಚೇಂಜ್ ಆಗುತ್ತೆ ಈಗ ಡೈಸ್ ಅಂತ ಆಗಿದೆ ಅದು ಸೋ ಇವು ಇಸ್ಲಾಮಿಕ್ ಸ್ಟೇಟ್ ಮಾಡಬೇಕು ಅನ್ನೋದು ಇವೆಲ್ಲವೂ ಕೂಡ ಒಂದೊಂದು ಏರಿಯಾದಲ್ಲಿ ನಾರ್ತ್ ಅಲ್ಲಿ ಒಂದು ಕಡೆ ಕುರ್ದಿಸ್ ಅನ್ನುವಂಥ ಅಲ್ಲೊಂದು ಸ್ಥಳೀಯವಾದಂಥ ದೊಡ್ಡ ಅಲ್ಲಿ ಬರೋದ ಸರ್ಕಾರಕ್ಕೆ ಇವೆಲ್ಲವೂ ನೋಡ್ತಾ ಇದ್ರೆ ಇಡೀ ಸಿರಿಯಾ ಒಂದು ವಿಶ್ವದ ಒಂದು ಪೊಲಿಟಿಕಲ್ ಸೆಂಟರ್ ಟರ್ಮಾಯಿಲ್ಸ್ ಸೆಂಟರ್ ಆಗ್ತಾ ಇದೆ ಅಂತ ಯಾಕಂದ್ರೆ ಈಗ ಇರಾಕ್ ಕ್ಲಿಯರ್ ಆಯ್ತು ಇರಾನ್ದಲ್ಲಿ ಸಮಸ್ಯೆ ಇಲ್ಲ ನೀವು ಹೇಳ್ದಂಗೆ ಒಂದು ಎರಡು ಮೂರು ಸಣ್ಣ ಬಿಟ್ಟರೆ ಈ ಸದ್ಯಕ್ಕೆ ಸಿರಿಯಾದೇ ಸಮಸ್ಯೆ ಆಗಿರೋದು ಇಲ್ಲ ಅಂದರೆ ಪ್ರಪಂಚದಲ್ಲಿ ಇವತ್ತು ಅಲ್ಲಿ ಅನಾಹುತಗಳು ಆಗ್ತಾ ಇರೋದ್ರಿಂದ ಅದು ಎದ್ದು ಕಾಣಿಸ್ತಾ ಇದೆ ಅನ್ನೋದು ಬಿಟ್ಟರೆ ಇವತ್ತಿನ ಸದ್ಯಕ್ಕೆ ಪ್ರಪಂಚದ ಜಾಗತಿಕ ಕಾನ್ಫ್ಲಿಕ್ಟ್ಗೇನು ಈ ಸಿರಿಯಾ ಕಾಣಿಸ್ತಾ ಇಲ್ಲ ಒಂದು ಹ್ಯುಮ್ಯಾನಿಟೇರಿಯನ್ ಕ್ರೈಸಿಸ್ ಅಂತ ಏನು ಹೇಳ್ತೀವಿ ಅದು ಆಗ್ತಾ ಇದೆ ಆದರೆ ಆಗಲೇ ರಾಜಶೇಖರ್ ಅವರು ಹೇಳಿದ್ರು ಇವರೆಲ್ಲರನ್ನೂ ಕುಳ್ಳಿಸಿ ಮಾತಾಡಬೇಕು ಅಂತ ಇವು ಯಾವನು ಕುಳ್ಳಿಸಿ ಮಾತಾಡುವಂತಹ ಸಂಧಾನಕ್ಕೆ ಬರುವಂತಹ ವ್ಯಕ್ತಿಗಳು ಶಕ್ತಿಗಳು ಅಲ್ಲವೇ ಅಲ್ಲ ಇವೆಲ್ಲರೂ ಅವ್ರದ್ದೇ ಆಗಿರುವಂಥ ನಮ್ಮದೇ ಆಗಬೇಕು ಅನ್ನುವಂತಹ ಇಲ್ಲಿ ಇದು ಪ್ರಜಾಪ್ರಭುತ್ವವೋ ಅಥವಾ ಇನ್ಯಾವುದೋ ಬೇರೆ ಥರದ ವ್ಯವಸ್ಥೆನೂ ಇದ್ರೆ ಮಾತುಕತೆಗೆ ನಮಗೂ ತಮಿಳ್ನಾಡುಗೂ ನಾವು ಕಿತ್ತಾಡ್ತೀವಿ ಆದರೆ ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಗೌರವಿಸಿ ನಡ್ಕೊಳ್ತೀವಿ ಆ ಥರದ ಕಾನ್ಫ್ಲಿಕ್ಟ್ಗಳಲ್ಲ ಇವು ಹಾಗಾಗಿ ಇಲ್ಲಿ ಪೂರ್ತಿಯಾಗಿ ಇರೋದು ಎರಡೇ ಆಪ್ಷನ್ನು ಇಲ್ಲ ಪೂರ್ತಿಯಾಗಿ ಡಿಸಿಂಟಿಗ್ರೇಟ್ ಮಾಡಿ ಈಗ ಇರಾಕಲ್ಲಿ ಮೂರು ಭಾಗ ಆಗಿದೆ ಕರ್ದಿಸ್ತಾನ್ ಆಗಿದೆ ಇನ್ನೊಂದಾಗಿದೆ ಇನ್ನೊಂದು ಐಸಿಸ್ ಅಂತ ಒಂದು ಕಡೆ ಇದೆ ಅವ್ರವ್ರ ಭಾಗಗಳಲ್ಲಿದ್ದಾರೆ ಅವ್ರ ಭಾಗವನ್ನು ಅತಿಕ್ರಮಿಸಿ ಇನ್ನೊಂದು ಕಡೆಗೆ ಹೋದಾಗ ಅಲ್ಲಿ ಕಾನ್ಫ್ಲಿಕ್ಟ್ ಶುರುವಾಗ್ತಾ ಇದೆ ಆ ಥರದ್ದು ಆಗೋ ಥರಕ್ಕೆ ಅಲ್ಲೆಲ್ಲ ಒಂದು ಅಲ್ಲೊಂದು ಅದು ಡಿವೈಡ್ ಆದರೆ ಒಂದು ನಾಲ್ಕೈದು ಅವ್ರು ಯಾರ್ಯಾರು ಕಂಟ್ರೋಲಲ್ಲಿದ್ದಾರೋ ಅಲ್ಲಿ ಮಾಡ್ಬಿಟ್ಟು ಹೋಗ್ರಪ್ಪ ಇದನ್ನೇ ನಾವು ರೆಗ್ಯುಲರೈಸ್ ಮಾಡ್ಬಿಡ್ತೀವಿ ಇಲ್ಲಿ ಒಪ್ಕೊಳಕ್ಕಾಗ್ತಾ ಇಲ್ಲ ಯಾಕಂದ್ರೆ ಯಾರನ್ನು ಕರಿಬೇಕು ಹೂ ಇಸ್ ದ ಟ್ರೂ ಅಲ್ಲಿರುವಂತಹ ಯಾರು ಒಬ್ಬರು ಇರ್ಬೋದು ಇಬ್ರು ಇರ್ಬೋದು ಹಾಗಾಗಿ ಅಲ್ಲಿ ಮಾಡೋದಕ್ಕೆ ಅದು ಸ್ವಲ್ಪ ಕಷ್ಟ ಇದೆ ಎರಡನೇದಾಗಿ ಇಲ್ಲಿ ಆಗ್ಬೇಕಾದ್ರೆ ಒಂದು ಬಲಿಷ್ಠ ಶಕ್ತಿ ಬಂದು ಇವರೆಲ್ಲರೂ ಒಂದಷ್ಟು ಮಂತ್ ಕಂಟ್ರೋಲ್ ಮಾಡಿ ಅಲ್ಲೊಂದು ಯೂನಿಫೈ ಮಾಡುವಂತ ಒಂದು ಆಗ್ಬೇಕು ಇವತ್ತಿನ ಸಂದರ್ಭದಲ್ಲಿ ಅದು ಆಗ್ತಾ ಆಗೋದು ಬಹಳ ಕಷ್ಟ ಇದೆ ಇವತ್ತಿಗೂ ಯಾರಿಗೂ ಅದು ಅಸದ್ಗೆ ಸುಲಭ ಆಯ್ತು ಆಕ್ಚುಲಿ ಅಸದ್ ಸ್ವಲ್ಪ ಒಂದಷ್ಟು ಡಿಕ್ಟೇಟರ್ಶಿಪ್ ಇದನ್ನ ಬಿಟ್ಟು ಒಂದಷ್ಟು ಪ್ರೋಗ್ರೆಸಿವ್ ಆಗಿದ್ದಕ್ಕೆ ನಾಲ್ಕು ಕಷ್ಟ ಆಗಿದ್ದು ಈ ಸದ್ದಾಮ್ ಹುಸೇನ್ ತರಕ್ಕೆ ರಘು ಅವ್ರು ಏನೇ ಹೇಳಿ ಸದ್ದಾಮ್ ಹುಸೇನ್ ಇವಾಗ ಏನೋ ಒಂದು ಪರ್ಟಿಕ್ಯುಲರ್ ಪದ ಇದೆ ಡಿಕ್ಟೇಟರ್ ಕಮ್ ಅದೊಂದು ತರಕ್ಕೆ ನನಗೆ ಒಂದು ರೀತಿಲಿ ತನಗೆ ಇಷ್ಟ ಇಲ್ದಿರೋರನ್ನ ಸಾಯಿಸೋದಕ್ಕೂ ಹಿಂದೆ ಮುಂದೆ ನೋಡ್ತಿದ್ದಂತ ಸ್ಟಾಲಿನ್ ತರದ ವ್ಯಕ್ತಿತ್ವ ಹಾಗಾಗಿ ಅದು ಆ ತರದಲ್ಲಿ ಕಂಟ್ರೋಲ್ ಇಟ್ಕೋಬಹುದು ಅದನ್ನ ಅಸದ್ ಮಾಡಿದ್ರೆ ಆಗ್ತಾ ಇತ್ತು ಅದು ಮಾಡದೇ ಇದ್ದಿದ್ದಕ್ಕೆ ಇವತ್ತು ಅಲ್ಲಿ ಮತಾಂಧ್ರೂ ಎದ್ದು ಕೂತ್ಕೊಂಡಿರೋದು ಅದು ನಾವು ಇದನ್ನ ಗಮನಿಸಬೇಕು ಹಾಗಾಗಿ ಇದು ಇದು ಬರೀ ಬೈಲ್ಯಾಟ್ರಲ್ ಟಾಕ್ಸ್ ಅಂತ ಏನ್ ಹೇಳ್ತೀವಿ ಅದರಲ್ಲಿ ರಿಸಾಲ್ವ್ ಆಗುವಂತ ಕಾನ್ಫ್ಲಿಕ್ಟ್ ಅಲ್ವೇ ಅಲ್ಲ ಇದು ಇನ್ನೊಂದಷ್ಟು ದಿವಸ ಮುಂದುವರಿಯುತ್ತೆ ಆದ್ರೆ ಇಲ್ಲಿ ಯಾರು ಈ ಫಾರಿನರ್ಸ್ ಮುಖ್ಯವಾಗಿ ಇವೆರಡು ದರಿದ್ರ ದೇಶಗಳು ಏನಿದ್ದಾವೆ ರಷ್ಯಾ ಮತ್ತು ಅಮೆರಿಕ ಅವರು ಮತ್ತೆ ಒಂದಷ್ಟು ಮಟ್ಟಿಗೆ ಇಸ್ರೇಲ್ ಇವರೆಲ್ಲಾನು ಈ ಅಮ್ಯುನಿಷನ್ ಮಾರುವಂತಹ ದಂಧೆನ ನಿಲ್ಲಿಸ್ ಆ ಬಿಸ್ನೆಸ್ ನಿಲ್ಲಿಸಬೇಕು ಈ ಕಳ್ಳರು ಕಾಕರು ಮೂಲಕ ಹೋಗುವಂತಹ ಏನು ಇದು ಒಳದಾರಿಗಳಿದ್ದಾವೆ ಅವೆಲ್ಲವನ್ನು ನಿಲ್ಲಿಸಬೇಕು ಅವರಿಗೆ ಏನು ಬುಲೆಟ್ ಅಥವಾ ಗನ್ಸು ಅಥವಾ ಇನ್ನೊಂದು ಮಾರ್ಟರ್ ಶೆಲ್ಸ್ ಇವೆಲ್ಲ ಸಿಗದೇ ಇರೋ ತರಕ್ಕೆ ಮಾಡಿದ್ರೆ ಇವೆಲ್ಲ ಎಲ್ಲಿಂದ ಬರುತ್ತೆ ಇವತ್ತು ಅಲ್ಲಿ ಟೆಕ್ನಾಲಜಿ ಈ ಮಟ್ಟಕ್ಕಿಲ್ಲ ಏನು ಅಲ್ಲಿ ಯಾವುದೋ ಒಂದು ಕೆಮಿಕಲ್ ಸಣ್ಣ ಪುಟ್ಟದಾಗಿ ವಿಷ ಬೆರೆಸಬಹುದೇ ಹೊರತು ತುಂಬಾ ಹೈಟೆಕ್ ಟೆಕ್ನಾಲಜಿ ಕೇಳ್ತಾ ಇದ್ದಾರೆ ಏನೋ ನೀವು ಸಿರಿಯಾದನ್ನ ಇವತ್ತು ಇಎನ್ ಏನ್ ಕೇಳ್ತಾ ಇದೆ ನೀವು ಸಿರಿಯಾದ ಪ್ರತಿ ಹೆಲಿಕಾಪ್ಟರ್ ಪೈಲಟ್ ಮಾಹಿತಿ ಕೊಡಿ ನಮಗೆ ಪ್ರತಿ ಏರೋಪ್ಲೇನ್ ನೀವು ಎಲ್ಲಿ ಎಲ್ಲಿಂದ ಎಲ್ಲಿ ಹೋಗುತ್ತೆ ಅನ್ನೋ ಮಾಹಿತಿ ಕೊಡಿ ಅಂತ ಅದ್ರ ಬದಲಿಗೆ ನೀವು ಅವರಿಗೆ ಇವರೆಲ್ಲರಿಗೂ ಬರಬೇಕಾಗಿರೋದು ವೈಟ್ ಡೀಸೆಲ್ ಅದಕ್ಕೆ ವೈಟ್ ಪೆಟ್ರೋಲ್ ಗಾಡಿಗಳಿಗೆ ಅದನ್ನ ನಿರ್ಬಂಧ ಮಾಡಿದ್ರೆ ಸಾಕು ಇವೆಲ್ಲ ಬಹಳ ಸುಲಭ ಇದೆ ಆದ್ರೆ ಇಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಇಂಟ್ರೆಸ್ಟ್ ಅಂತ ಅವ್ರ ಹೇಳ್ತಾರದು ಒಂದು ವೆಪನ್ ಗಳ ಮಾರಾಟ ಮತ್ತೊಂದು ಕಡೆ ಇಲ್ಲಿ ತೈಲ ನಿಕ್ಷೇಪಗಳು ಇದೆ ಯಾಕಂದ್ರೆ ಇದು ಇಂಟರ್ನ್ಯಾಷನಲ್ ವ್ಯಾಪಾರಗಳು ಇರೋದ್ರಿಂದ ಈ ತರದ ಒಂದು ಕ್ರೈಸಿಸ್ ಇದ್ರೆ ಅಂದ್ರೆ ಸಿವಿಲ್ ವಾರ್ ಇದ್ರೆ ಅಥವಾ ದೇಶಗಳು ಅತಂತ್ರವಾಗಿದ್ರೆ ಕ್ಷೋಭೆಯಿಂದ ಇದ್ರೆ ಸೊ ಈ ಸಾಮ್ರಾಜ್ಯಶಾಹಿ ಶಕ್ತಿಗಳು ಲಾಭ ಆಗಬಹುದು ಅನ್ನುವಂಥದ್ದೊಂದಿದೆ ಇಲ್ಲ ಇಸ್ಲಾ ಈ ಮುಸ್ಲಿಂ ರಾಷ್ಟ್ರಗಳ ನಡುವೆನೇ ಈ ತರದ ಒಂದು ದೊಡ್ಡ ಪ್ರಾಬ್ಲಮ್ ಇದೆ ಒಂದು ಶಿಯಾ ಸುನ್ನಿ ಇದೆ ಇನ್ನೊಂದು ಯಾವೊಂದು ರಾಷ್ಟ್ರವೂ ಬಲಿಷ್ಠವಾಗೋದಕ್ಕೆ ಇನ್ನೊಂದು ಮುಸ್ಲಿಂ ರಾಷ್ಟ್ರ ಬಿಡಲ್ಲ ಬಡಲಿಗೂ ಸಪೋರ್ಟ್ ಇದೆ ಬೇರೆ ಬೇರೆ ರಾಷ್ಟ್ರಗಳು ಕತಾರು ಸೌದಿ ಅರೇಬಿಯಾ ಇವರೆಲ್ಲ ಇಲ್ಲಿ ಇರತಕ್ಕಂಥ ಬಂಡಾಯಗಾರಿಗೆ ಸಪೋರ್ಟ್ ಮಾಡ್ತಾರೆ ಸರ್ಕಾರ ಸಪೋರ್ಟ್ ಮಾಡುತ್ತೆ ರಷ್ಯಾ ಅವ್ರಿಗೆ ಸಪೋರ್ಟ್ ಇವೆಲ್ಲ ತುಂಬಾ ಸಂಕೀರ್ಣವಾದ ಇದಿದೆ ಇದನ್ನ ಏನು ಹೇಗೆ ಯಾವ್ದಾದ್ರು ಒಂದು ಬಲಿಷ್ಠವಾದ ಈಗ ಅಮೆರಿಕ ಹೇಳ್ತಾ ಇದೆ ಅನ್ಕೊಳ್ಳೋದಂಗೆ ವಾರ್ಗೆ ಇಳಿ ತಿಳಿಸಿಟ್ಕೊಂಡ್ರೆ ರಷ್ಯಾ ದೇಶದಲ್ಲಿ ಸುಮ್ಮನೆ ಇರಲ್ಲ ಆಲ್ರೆಡಿ ಅವರಿದ್ದಾರೆ ಈಗಾಗಲೇ ಅಲ್ಲಿದ್ದಾರೆ ಎಸ್ಟಾಬ್ಲಿಷ್ಡ್ ಒಂದು ಸರ್ಕಾರದ ಜೊತೆಯಲ್ಲಿ ಅವರು ಸಂಬಂಧ ಇಟ್ಕೊಂಡಿದ್ದಾರೆ ಹಂಗಾಗಿ ಇದು ಅಮೆರಿಕ ರಷ್ಯಾ ಎದುರು ಬದರು ನಿಂತ್ಕೊಳ್ಳೋದಿದೆ ಏನಾದ್ರು ಬಹಳ ಕಷ್ಟವಾದಂತಹ ಸನ್ನಿವೇಶ ಇದನ್ನ ಬೇರೆ ರೀತಿಯಲ್ಲಿ ಯಾವ ರೀತಿ ವಿಶ್ವಸಂಸ್ಥೆ ಬಹಳ ವೀಕ್ ಆಗಿದೆ ಅದು ಸಾಧ್ಯನೇ ಇಲ್ಲ ನಾನು ಹೇಳೋದು ಆ ಪ್ರದೇಶದ ಇನ್ವಾಲ್ವ್ ಆಗಿರುವಂಥ ದೇಶಗಳು ಒಟ್ಟಿಗೆ ಕೂತು ಈಗ ಇಸ್ಲಾಮಿಕ್ ರಾಷ್ಟ್ರಗಳ ದೊಡ್ಡ ಸಮಸ್ಯೆ ಇರೋದು ಏನು ಅಂತಂದ್ರೆ ಅವರವರೇ ಒಬ್ರಿಗೊಬ್ರು ಒಬ್ರಿಗೊಬ್ರು ಒಬ್ಬರ ಕಷ್ಟದಲ್ಲಿದ್ದಾನೆ ಅಂದ್ರೆ ಸಹಾಯಕ್ಕೆ ಹೋಗಲ್ಲ ಅದು ಇನ್ನಷ್ಟು ಸಹಾಯ ದೇಶಗಳೇ ಅಲ್ಲ ಆ ಒಂದು ರೀತಿಯಲ್ಲಿ ಸಾಮಂತ ಏನೋ ಒಂದು ರೀತಿಯಲ್ಲಿ ಜಾಗೀರ್ದಾರ್ಗಳು ಅಲ್ಲಿ ದೇಶಗಳು ಅನ್ನೋದಕ್ಕೆ ಸಾಧ್ಯನೇ ಇಲ್ಲ ನಿಜವಾಗ್ಲೂ ಬಹಳ ಈ ಶತಮಾನದ ಇತ್ತೀಚಿನ ವರ್ಷಗಳ ದುರ
ಇರುವಂತದ್ದು ಪೂರ್ತಿಯಾಗಿ ಜಾಗಿರ್ದಾರಗಳು ಅವು ದೇಶ ಅನ್ನೋದಕ್ಕಿಂತ ತೊತ್ತುಗಳು ಜನ ಅಲ್ಲಿ ಬದುಕುತ್ತಿರುವಂತವರು ನಿಜವಾದ ಪ್ರಜಾಪ್ರಭುತ್ವದಲ್ಲಿ ಹಕ್ಕುಗಳು ಇರುವಂತಹ ಜನರಲ್ಲ ಒಂದು ರೀತಿಯ ರಾಜನ ತೊತ್ತುಗಳು ಇವತ್ತು ತಾನೆ ಈಗ 7 ಗಂಟೆಗಳ ಹಿಂದೆ ಒಂದಾಗಿದೆ ಅಲ್ಲಿ ಏನು ಎಕ್ಸಿಕ್ಯೂಷನ್ ನಡೆದಿದೆ ಎಲ್ಲಿ ಸಿರಿಯಾದಲ್ಲಿ 36 ಪೀಪಲ್ ಹ್ಯಾವ್ ಡೈಡ್ ಇನ್ ಯಾರು ಐಸಿಸ್ ಅವರು ಎಕ್ಸಿಕ್ಯೂಟ್ ಮಾಡಿದ್ದಾರೆ ಎಕ್ಸಿಕ್ಯೂಷನ್ ಸ್ಟೈಲ್ ಅಲ್ಲಿ ಸಾಯಿಸಿದ್ದಾರೆ ಹಾಗಾಗಿ ಇವಕ್ಕೆ ತಲೆನು ಆಕ್ಚುಲಿ ಯಾವನ್ ಸಾಯಿಸಬೇಕು ಅಂದ್ರೆ ಯಾವ ತಲೆನೇ ಇಲ್ಲ ಈಗ ಐಸಿಸ್ ಅನ್ನೋದಕ್ಕೆ ಒಬ್ಬ ಮುಖಂಡ ಇದಾನೆ ಅಂತೋ ಇಲ್ಲ ಹೌದು ದೊಡ್ಡ ಕಾನ್ಫ್ಲಿಕ್ಟ್ ಆದ್ರೆ ನೀವು ಏನ್ ಹೇಳಿ ಇದು ನಮ್ಮ ದೇಶದಂತಹ ಪಾತ್ರಗಳು ಇವು ಪ್ರಮುಖವಾಗಿ ಎರಡನೇ ಅತಿ ದೊಡ್ಡ ದೇಶವಾಗಿ ಅತಿ ದೊಡ್ಡ ಪ್ರಜಾಪ್ರಭುತ್ವ ದೇಶವಾಗಿ ಇದು ಪ್ರಪಂಚದಲ್ಲೇ ನಮ್ಮಂತಹ ದೇಶಗಳು ಇವಾಗ ನಮ್ಮ ಜಾಗತಿಕ ಜವಾಬ್ದಾರಿಗಳನ್ನು ನಿಭಾಯಿಸಬೇಕಾಗಿದೆ ಏನದು ವಿಶ್ವಸಂಸ್ಥೆಯನ್ನ ಬಲಿಷ್ಠ ಮಾಡೋದು ಮತ್ತೆ ಈಗ ಅದೇ ಅರಬ್ ರಾಷ್ಟ್ರಗಳನ್ನು ವಿಶ್ವಾಸಕ್ಕೆ ತಗೊಂಡು ಅರಬ್ ರಾಷ್ಟ್ರಗಳಿಂದ ಪೀಸ್ ಕೀಪಿಂಗ್ ಫೋರ್ಸ್ ಗಳನ್ನ ಅಲ್ಲಿ ಕಳಿಸಬೇಕು ಈ ತರ ಒಂದು ತರದಾಗಬೇಕು ಆದ್ರೆ ನಾವು ಅರಬ್ ರಾಷ್ಟ್ರಗಳನ್ನು ಸಪೋರ್ಟ್ ಮಾಡ್ತಾ ಏನೇ ಮಾಡಲಿ ವಿಶ್ವಸಂಸ್ಥೆಯಲ್ಲಿ ಇದ್ರೆ ವಿಶ್ವಸಂಸ್ಥೆ ಒಂದು ನಿರ್ಣಯ ತಗೊಂಡ್ರೆ ಆ ವಿಶ್ವಸಂಸ್ಥೆ ಇವತ್ತು ಯಾರೋ 6 ಜನ ಅವ್ರ್ಯಾರು ಯಾರ್ಯಾರು ಅನ್ನೋದಕ್ಕೆ ಗೊತ್ತಿಲ್ಲ ಅವರು ವಿಸಪ ಇದನ್ನು ಆ ಪವರ್ ಇಟ್ಕೊಂಡ್ಬಿಟ್ಟು ಕುತ್ಕೊಂಡ್ಬಿಟ್ಟು ಏನಂದ್ರೆ ಅದು ನಿರ್ಧಾರಗಳಾಗೋದಿಲ್ಲ ಇವತ್ತು ಪೂರ್ತಿ ಅಮೆರಿಕದ ಕಂಟ್ರೋಲ್ ಅಲ್ಲಿ ಇದೆ ಯಾವುದು ವಿಶ್ವಸಂಸ್ಥೆ ಅದನ್ನ ಮೀರೋದಕ್ಕೆ ಇನ್ನೇನೋ ಮಾಡ್ತಾರೆ ವಿಶ್ವಸಂಸ್ಥೆಯನ್ನ ಬಲಿಷ್ಠ ಮಾಡಬೇಕಾಗಿದೆ ಅದು ಸಾಧ್ಯ ಆಗೋದು ಭಾರತ ಮತ್ತು ಚೈನಾ ಇಂದ ಮಾತ್ರ ಈಗ ಕ್ವಿಕ್ ರಿಯಾಕ್ಷನ್ ಅಂತ ಯಾಕಂದ್ರೆ ವಿಶ್ವಸಂಸ್ಥೆ ನಥಿಂಗ್ ಬಟ್ ಅಮೆರಿಕಾ ಅಂತ ಹೇಳ್ತಾರೆ ಅದು ಒಂತರ ಹೆಡ್ ಕಾನ್ಸ್ಟೇಬಲ್ ಇದ್ದಂಗೆ ಅಲ್ಲ ಸಾಮಾನ್ಯವಾಗಿ ಒಂದು ಮಾತು ಹೇಳ್ತಾರೆ ಜಗತ್ತಲ್ಲಿ ಹ್ಯೂಮನ್ ರೈಟ್ಸ್ ಬಗ್ಗೆ ಯಾರು ಮಾತಾಡಬಾರದು ಎಲ್ಲಿವರೆಗೂ ಸೆಕ್ಯೂರಿಟಿ ಕೌನ್ಸಿಲ್ ಇದೆಯೋ ಅಲ್ಲಿವರೆಗೂ ಯಾಕಂದ್ರೆ ಸೆಕ್ಯೂರಿಟಿ ಕೌನ್ಸಿಲ್ ಅಲ್ಲಿ ವೀಟೋ ಚಾರ್ಜ್ ಮಾಡ್ತಾರೆ ಈಗ ನೀವು ನಾರ್ತ್ ಕೊರಿಯಾಕ್ಕೆ ಅಟ್ಯಾಕ್ ಮಾಡಕ್ ಆಗ್ತಿಲ್ಲ ನಿಮಗೆ ನೀವು ವಿಶ್ವಸಂಸ್ಥೆಗೆ ಎಲ್ಲಿವರೆಗೂ ಸೆಕ್ಯೂರಿಟಿ ಕೌನ್ಸಿಲ್ ವೀಟೋ ಪವರ್ ಇರುತ್ತೋ ಅಲ್ಲಿವರೆಗೂ ಜಾಗತಿಕ ಮಟ್ಟದಲ್ಲಿ ಮಾನವ ಹಕ್ಕು ಇವಂತದ್ದೆಲ್ಲ ಬರೀ ಪುಸ್ತಕದ ಬದನೆಕಾಯಿ ಸೆಕ್ಯೂರಿಟಿ ಕೌನ್ಸಿಲ್ ಡಿಸ್ಬ್ಯಾಂಡ್ ಮಾಡಬೇಕು ಅಮೆರಿಕದ ರಿಲಯನ್ಸ್ ಏನಿದೆ ವಿಶ್ವಸಂಸ್ಥೆಗೆ ಡೊನಾಲ್ಡ್ ಟ್ರಂಪ್ ದೊಡ್ಡದಾಗಿ ಹೇಳಿದ್ರು ನಾನು ಯುನಿಲೇಟರಲ್ ಡಿಸಿಷನ್ ತೊಳ್ತೀನಿ ಎಲ್ಲ ಲೈನ್ಗಳನ್ನು ಕ್ರಾಸ್ ಮಾಡ್ತೀನಿ ನಂಗೆ ಯಾವ್ದು ಲೈನ್ ಇಲ್ಲ ಈಗ ಏನು ಯುಎನ್ ಸೆಕ್ಯೂರಿಟಿ ಕೌನ್ಸಿಲ್ ಸಭೆ ಸೇರಿ ತೀರ್ಮಾನ ಮಾಡಿ ಮಾಡದೆ ಹೋದ್ರೆ ನಾನೇ ಮಾಡ್ತೀನಿ ಅಲ್ಲಪ್ಪ ನಿನ್ನ ಮಾತೇ ಕೇಳೋದು ನೀವೇ ಮಾಡ್ದಂದ್ರೆ ಇದು ಅಂತ ಡಬಲ್ ಸ್ಟ್ಯಾಂಡರ್ಡ್ ಆಗುತ್ತೆ ಅಮೇರಿಕಾ ಏನಿದೆ ಅದು ಈ ಥರದ ಅಭಿವೃದ್ಧಿ ಹೊಂದುವ ರಾಷ್ಟ್ರಗಳು ಅಥವಾ ಬಡತನ ರಾಷ್ಟ್ರಗಳು ಅಥವಾ ತುಂಬ ಖನಿಜಗಳಲ್ಲಿ ನಿಕ್ಷೇಪ ಹೊಂದಿರತಕ್ಕಂಥ ಶ್ರೀಮಂತ ರಾಷ್ಟ್ರಗಳು ಅಂತ ಏನು ಕರಿತೀವಿ ಅದು ತೈಲ ಇರ್ಬೋದು ಬೇರೆ ಬೇರೆ ರೀತಿಯ ಖನಿಜ ಸಂಪತ್ತು ಇರತಕ್ಕಂಥ ರಾಷ್ಟ್ರಗಳ ಮೇಲೆ ಈ ರೀತಿಯ ಒಂದು ಕ್ರೈಸಿಸನ್ನು ಇದ್ದರೆ ಅದರಿಂದ ಲಾಭ ಜಾಸ್ತಿ ಅನ್ನುವಂಥದ್ದು ಮತ್ತೊಂದು ಕಡೆ ಹೇಳ್ದಂಗೆ ಈ ಯುದ್ಧದ ಉತ್ಪನ್ನಗಳೇನಿವೆ ಮಿಸೈಲ್ಸ್ಗಳು ಇರ್ಬೋದು ಏನು ಶಸ್ತ್ರಾಸ್ತ್ರಗಳ ಪೂರೈಕೆ ಮಾಡ್ತಕ್ಕಂಥ ಕಂಪ್ನಿಗಳು ಇರೋದ್ರಿಂದ ಅವರಿಗೆ ಲಾಭ ಆಗುತ್ತೆ ಅನ್ನುವಂಥ ಒಂದು ಓಪನ್ ಆದಂಥ ಸತ್ಯ ಇದನ್ನು ಮತ್ತೆ ಚರ್ಚೆ ಮಾಡ್ತೀನಿ ಅದಕ್ಕಿಂತ ಮೊದಲು ಒಂದು ಬೈಕ್ ಮದ್ವೆ ಆಗ್ಬೇಕು ಅಂತ ಅನ್ಸೋದೇ ಇಲ್ವಾ ನನಗೆ ಫ್ರಂಟ್ ಇಂಜಿನ್ ಆಟೋ ಇಷ್ಟನೇ ಇಲ್ಲ ಬ್ಯಾಕ್ ಇಂಜಿನೇ ಇಷ್ಟ ನಿಮ್ಮ ಕನಸಿಗೆ ಹಣ ಒಂದು ಅಡ್ಡಿ ಆಗ್ಬಹುದಾ ಅಟ್ಟಿಕಾ ಗೋಲ್ಡ್ ಕಂಪನಿಗೆ